ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಈಸಿ ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀವಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ, ಅದಕ್ಕೆ ತೋರಿಸ್ತಾ ಇದ್ದೀವಿ. ನಾವು ಚಿಕ್ಕವರು ಇರುವಾಗ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಗ್ಲಾಸ್ ಬಾಟ್ಲಲ್ಲಿ 10 ಪೈಸೆಗೆ ಸಿಗ್ತಾ ಇತ್ತು. ಇದು ಹಾಲ್ಕೋವಾ ಅಂತ. ತುಂಬಾ ಈಸಿ ಈ ಸ್ವೀಟ್ ಮಾಡೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇದು ಎಲ್ಲರೂ ಅಂದ್ಕೊಂಡಿರ್ತಾರೆ ಇದನ್ನು ಮಿಲ್ಕ್ ಪೌಡ್ರಲ್ಲಿ ಮಾಡ್ತಾರೆ ಅಂತ. ಇಲ್ಲ, ಇದನ್ನು ಮೈದಾದಲ್ಲಿ ಮಾಡ್ತಾರೆ. ತುಂಬ ಈಸಿ. ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರೆಸಿಪಿ ಶುರು ಮಾಡೋಣ. ಈಗ ಇವಾಗ ಹಾಲ್ಕೋವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಮೈದಾ ತಗೊಂಡಿದ್ದೀನಿ, 1 ಕಪ್ ಸಕ್ಕರೆ ಪುಡಿ, ಅದಕ್ಕೆ 1/2 ಕಪ್ ತುಪ್ಪ. ಇದು ಮೆಷರ್ಮೆಂಟು. ಇದಕ್ಕೆ ಬೇಕಾಗಿರೋದು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್. ಇದು ತುಂಬ ಈಸಿ ರೆಸಿಪಿ. ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಒಂದೆಳೆ ಪಾಕ, ಎರಡೆಳೆ ಪಾಕ, ಅದೇನ್ರದ ಅವಶ್ಯಕತೆನೂ ಇಲ್ಲ. ತುಂಬ ಈಸಿಯಾಗಿ ತುಂಬ ಫಾಸ್ಟ್ ಆಗಿ ಮಾಡ್ಕೋಬಹುದು. ಟೇಸ್ಟ್ ಅಂತೂ ನೀವೆಲ್ಲ ನೋಡಿರ್ತೀರಾ ಅನ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಇವಾಗ ಮಾಡಕ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಒಂದ್ ಬಾಂಡ್ಲೆನ ಬಿಸಿ ಮಾಡಕ್ ಇಟ್ಟಿದ್ದೀನಿ. ಅದಕ್ಕೆ ಫಸ್ಟ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ ಇವಾಗ. ಇದಕ್ಕೆ ನಾನು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಈ ಮೈದಾ ಹಿಟ್ಟನ್ನ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ ಈ ತುಪ್ಪ ಎಲ್ಲ ಮೈದಾ ಹಿಟ್ಟು ಹೀರ್ಕೊಳ್ಳುತ್ತೆ. ಆಮೇಲೆ ಅದು ಚೆನ್ನಾಗಿ ಹುರಿದಾದ್ಮೇಲೆ ಆ ತುಪ್ಪ ಎಲ್ಲ ವಾಪಸ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಹುರಿಬೇಕು. ನೋಡಿ ಇದು ಹುರಿಯಕ್ ಸ್ಟಾರ್ಟ್ ಆಗಿ ಒಂದು 3-4 ನಿಮಿಷ ಆಗಿದೆ. ಇವಾಗ ಲೈಟ್ ಆಗಿ ಇದು ತುಪ್ಪ ಬಿಡಕ್ ಸ್ಟಾರ್ಟ್ ಆಗಿದೆ. ಇನ್ನ ಆಗ್ಬೇಕು, ಇದು ಕಂಪ್ಲೀಟ್ ಆಗಿಲ್ಲ. ನೋಡಿ ಇವಾಗ ತುಪ್ಪ ಕಂಪ್ಲೀಟ್ ಆಗಿ ಬಿಟ್ಟಿದೆ. ಎಷ್ಟು ತೆಳ್ಳಗಾಗಿದೆ ನೋಡಿ ಇದು ಮಿಕ್ಸ್ಚರು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಕೂಲ್ ಆಗಕ್ಕೆ ಬಿಡೋಣ. ಕಂಪ್ಲೀಟ್ ಆಗಿ ಕೂಲ್ ಆಗೋದು ಬೇಡ, ಅದು ಸ್ವಲ್ಪ ಬೆಚ್ಚಗಿರ್ಬೇಕು. ಅಷ್ಟೊತ್ತು ಅದು ಕೂಲ್ ಆದ್ರೆ ಸಾಕು. ಇದ್ರಲ್ಲಿ ಇಂಪಾರ್ಟೆಂಟ್ ಇರೋದು ಹುರ್ಕೊಳ್ಳೋದು, ಅಷ್ಟೇನೆ ಇಂಪಾರ್ಟೆಂಟ್ ಆಗಿರೋದು. ಅದು ತುಪ್ಪ ಬಿಡೋ ಅಷ್ಟು ಟೈಮ್ ಹುರ್ಕೋಬೇಕು ಅಷ್ಟೇ. ಸೊ ಇವಾಗ ಇದನ್ನ ಕೂಲ್ ಆಗಕ್ ಬಿಟ್ಬಿಡೋಣ. ನೋಡಿ ಇವಾಗ ಇದು ಕೂಲ್ ಆಗಿದೆ, ಅಂದ್ರೆ ನೀವು ಕೈಯಲ್ಲಿ ಮುಟ್ಬಹುದು ಅಷ್ಟು ಬೆಚ್ಚಗಿದೆ. ಇದಕ್ಕೆ ಇವಾಗ ನಾವು ಸಕ್ಕರೆನ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೋತಾ ಮಿಕ್ಸ್ ಮಾಡ್ತಾ ಹೋಗೋಣ. ಈ ತರ ಸ್ವಲ್ಪ ಸ್ವಲ್ಪನೆ ಹಾಕೊಳ್ಳಿ. ಆಮೇಲೆ ಇದನ್ನ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಒಂದ್ ಸ್ವಲ್ಪ ಸಕ್ಕರೆ ಉಳಿದಿದೆ, ಅದನ್ನು ಎಲ್ಲ ಹಾಕ್ತಾ ಇದ್ದೀನಿ ಕಂಪ್ಲೀಟ್ ಆಗಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಅಷ್ಟೇ. ಇದಕ್ಕೇನು ಡ್ರೈ ಫ್ರೂಟ್ಸ್ ಏನು ಹಾಕಲ್ಲ. ಇದಿಷ್ಟನ್ನ ಫೈನಲ್ ಆಗಿ ಮಿಕ್ಸ್ ಮಾಡಿ ತುಪ್ಪ ಸವರ ತಾಟಿಗೆ ಇದನ್ನ ಹಾಕ್ಬೇಕು. ನೋಡಿ ಇವಾಗ ಒಂದ್ ತಾಟಿಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈ ಮಿಕ್ಸ್ಚರ್ನ ಇದರಲ್ಲಿ ಹಾಕಿ ಇವಾಗ ನೀಟಾಗಿ ತಟ್ಕೊಳ್ಳೋಣ. ಇದನ್ನ ಹೀಗೆ ಕೂಲ್ ಆಗೋಕ್ಕೂ ಬಿಡಬಹುದು. ತುಪ್ಪ ಗಟ್ಟಿ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಎಲ್ಲದೂ ಗಟ್ಟಿ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದ್ 15-20 ನಿಮಿಷ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ. ಇದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ, ಆಮೇಲೆ ಕಟ್ ಮಾಡ್ಕೋಬಹುದು. ಇವಾಗ ಇದು ಸೆಟ್ ಆಗಿದೆ. ನಾನು 20 ಮಿನಿಟ್ಸ್ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ, ಕರೆಕ್ಟ್ ಆಗಿ ಸೆಟ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಯೂಶುವಲ್ ಆಗಿ ಹಾಲ್ಕೋವಾ ತುಂಬಾ ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಮಾಡ್ತಾರೆ, ಇದನ್ನ ದೊಡ್ಡ ಮಾಡಲ್ಲ. ನೋಡಿದ್ರಲ್ಲ ಹಾಲ್ಕೋವಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಈ ಸ್ವೀಟ್ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ. ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು.